ಇವತ್ತಾದರೂ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಆಗುತ್ತಾ ಅನ್ನುವಂತ ಕುತೂಹಲ ಇದೆ. ಯುಗಾದಿ ಹಬ್ಬದ ದಿನದೇ ಮೊದಲ ಪಟ್ಟಿ ರಿಲೀಸ್ ಆಗಬೇಕಾಗಿತ್ತು, ಆದರೆ ಯುಗಾದಿ ಹಬ್ಬಕ್ಕೆ ರಿಲೀಸ್ ಆಗಿಲ್ಲ. ಇನ್ನು ನೆಕ್ಸ್ಟ್ ಡೇ ಕೂಡ ಯಾವುದೇ ರೀತಿಯ ಬೆಳವಣಿಗೆಗಳಾಗಿಲ್ಲ. ಹಾಗಾಗಿ ಇವತ್ತಾದರೂ ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಗುತ್ತಾ ಅಂತ ವೆಯ್ಟ್ ಮಾಡೋ ರೀತಿಯಾಗಿದೆ. ಬಂಡಾಯ ಪಕ್ಷಾಂತರ ಭೀತಿಯಲ್ಲಿದೆಯಾ ಕಾಂಗ್ರೆಸ್ ಹೈಕಮಾಂಡ್? ಟಿಕೆಟ್ ಘೋಷಣೆಯಾದರೆ ಯಾರಿಗೆ ಲಕ್, ಯಾರಿಗೆ ಶಾಕ್? ಸಿದ್ದರಾಮಯ್ಯ ಕ್ಷೇತ್ರವು ಮೊದಲ ಪಟ್ಟಿಯಲ್ಲೇ ಘೋಷಣೆಯಾಗುತ್ತಾ ಅನ್ನುವಂತ ಕುತೂಹಲ ಇದೆ. ಈಗಾಗಲೇ 120 ರಿಂದ 130 ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಮಾಡಿದೆ ಎಐಸಿಸಿ. 60ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ 2 ಹೆಸರು ಸಿಫಾರಸಾಗಿದೆ. ಹೀಗಾಗಿ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿ ಚರ್ಚೆಯನ್ನ ಸುರ್ಜೇವಾಲಾ ಅವರು ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹಾಕಿದ್ದಾರೆ ಸುರ್ಜೇವಾಲಾ ಅವರು. ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಒಂದ್ ಕಡೆ ಇವತ್ತ ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮೊದಲ ಪಟ್ಟಿ ರಿಲೀಸ್ ಆಗುತ್ತಾ ಅನ್ನುವಂತ ಕುತೂಹಲ ಇದೆ. ಒಂದ್ ವೇಳೆ ಪಟ್ಟಿ ರಿಲೀಸ್ ಆದ್ರೂ ಕೂಡ ಸಾಕಷ್ಟು ಗೊಂದಲ, ಭಿನ್ನಾಭಿಪ್ರಾಯ, ಅಸಮಾಧಾನ ಉಗಿಲೇಳುವ ಸಾಧ್ಯತೆ ಇದೆ. ಇನ್ನೊಂದ್ಸಲ ಗಮನಿಸಬೇಕು, ಇತ್ತ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸ್ಬೇಕು ಅಂತ ಹೇಳಿ ಅವರೂ ಕೂಡ ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾ ಇರೋದನ್ನು ಗಮನಿಸಬಹುದು. ಹಾಗಾಗಿ ಈಗ ಎಲ್ಲಾದರೂ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಪಟ್ಟಿಯನ್ನು ರಿಲೀಸ್ ಮಾಡಿದರೆ ಈ ಅಸಮಾಧಾನ, ಗೊಂದಲವನ್ನು ಪರಿಹರಿಸಬೇಕಾದಂಥ ಜವಾಬ್ದಾರಿ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಈಗ ಸದ್ಯಕ್ಕಂತೂ ಕಾಂಗ್ರೆಸ್ನ ನಾಯಕರು ಗೊಂದಲದಲ್ಲಿದ್ದಾರೆ. ಇನ್ನು ಸುರ್ಜೇವಾಲಾ ಅವ್ರ ಜೊತೆ ಖರ್ಗೆ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಎಲ್ಲದರ ಬಗ್ಗೆ ಕೂಡ ಗಮನವನ್ನು ಇಟ್ಕೊಂಡಿದ್ದಾರೆ. ಚರ್ಚೆಗಳ ಮೇಲೆ ಚರ್ಚೆ ಆಗ್ತಾ ಇದೆ, ನೋಡಬೇಕು ಇವತ್ತಾದರೂ ಮೊದಲ ಪಟ್ಟಿ ರಿಲೀಸ್ ಆಗುತ್ತಾ ಅಂತ. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.